ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರೇ, ಸ್ನೇಹಿತರೇ, 20 ನಿಮಿಷ ಸಮಯ ಅಂದರು, 20 ನಿಮಿಷ ಕೂಡ ನಾನು ತಗೊಳ್ಳೋದಿಲ್ಲ. ಮಾತಿಗೇನು ಮಾತಾಡುತ್ತಲೇ ಇರಬಹುದು, ಆದರೆ ಕೃತಿ ಎಷ್ಟರಲ್ಲಿದೆ ಅನ್ನೋದ್ರ ಮೇಲೆ ಮನುಷ್ಯನ ಬದುಕು ನಿರ್ಣಯ ಆಗತ್ತೆ. ಇತ್ತೀಚೆಗೆ ವೇದಿಕೆಗಳಿಗೆ ಬಂದು ಮೈಕ್ ಕೊಡ್ತಾ ಇದ್ದ ಹಾಗೇನೆ ಯಾವುದೋ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಿ ದೊಡ್ಡವರಾಗೋದ್ರ ಬಗ್ಗೆ ಎಲ್ರಿಗೂ ಬಹಳ ಪ್ರೀತಿ ಇದೆ. ಇದನ್ನು ನೋಡ್ತಾ ಇರಬೇಕಾದ್ರೆ ಒಂದು ಮಂಗುತಿಮ್ಮನ ಕಗ್ಗದ ಒಂದು ಮಾತು, ಒಂದು ಕವನ ನೆನಪಿಗೆ ಬರುತ್ತೆ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಲೇಖಕ್ಕೆ ಮೊದಲಿಗನದಾರೋ, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅಕ್ಕಿನಲ್ಲಿ ಅನ್ನ ಯಾರು ಕಂಡಿಡಿದ್ರು ಯಾರಿಗೂ ಗೊತ್ತಿಲ್ಲ, ಅಕ್ಕರದ ಲೇಖಕ್ಕೆ ಮೊದಲಿಗ ಯಾರು ಅಂತ ಗೊತ್ತಿಲ್ಲ. ನಾವೇನು ಅಂತಂದರೆ ಯಾರೋ ಕಂಡುಹಿಡಿದಿಟ್ಟಿದ್ದಕ್ಕೆ ನಮ್ಮ ಹೆಸರು ಹಾಕ್ಕೊಂಡು ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ಪ್ರಾಯಶಃ ಈ ಮಾತುಗಳು ತಲೆಯಲ್ಲಿ ಕೂತು ನಾವೆಷ್ಟು ಸಣ್ಣವರು ಅನ್ನೋದು ಅರ್ಥ ಆದರೆ ಪ್ರಪಂಚಕ್ಕೆ ಬಹಳ ಒಳ್ಳೆಯದು ಅಂತ ಕಾಣುತ್ತೆ. ಎರಡನೇದು, ವೇದಿಕೆ ಧರ್ಮ ಇದೆ, ರಾಜಕೀಯ ಇದೆ. ಮನುಷ್ಯರು ಇರೋ ಅಷ್ಟು ದಿನ ಧರ್ಮ ಮತ್ತು ರಾಜಕೀಯ ಎರಡೂ ಇರುತ್ತೆ. ರಾಜಕೀಯ ತಾನಾಗೆ ಬರುತ್ತೆ, ಧರ್ಮ ರೂಢಿಸ್ಕೋಬೇಕು. ರೂಢಿಸ್ಕೊಳ್ಳೋದೇ ಧರ್ಮ ಬರೋದಿಲ್ಲ. ರಾಜಕೀಯ ಎಲ್ರಿಗೂ ತಾನಾಗೆ ಬರುತ್ತೆ, ನಾವು ಹುಡ್ತಾನೆ ರಾಜಕೀಯ ಕಲಿತೀವಿ. ಆದರೆ ಧರ್ಮಕ್ಕೆ ಯಾವುದೇ ಒಂದು ಶಿಸ್ತು ಬೇಕಾಗತ್ತೆ, ಆ ಶಿಸ್ತಿದ್ರೆ ಮುಂದುವರಿಯುತ್ತೆ. ನಮ್ಮಲ್ಲಿ ವಿಚಾರವಾದ ಅಂತ ಬರ್ತಾ ಇದ್ದ ಹಾಗೆ ಬದುಕು ಬೇರೆ ಬರಹ ಬೇರೆ ಅಂತ ಸಾಹಿತಿಗಳು ಸಾರಿ ಸಾರಿ ಹೇಳಿದರು. ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ಜನ ವಿಚಾರವಾದಿಗಳು, ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ ಆದರೆ ನಾನು ಮಾಡೋದನ್ನು ನೀವು ಮಾಡಬೇಡಿ ಅನ್ನೋ ಥರದಲ್ಲಿ ಬದುಕು ಹೋದವರು ಸುಮಾರು ಜನ ಇದ್ದಾರೆ. ವಿಚಾರವಾದ ಬರ್ತಾ ಇದ್ದ ಹಾಗೆ ಎಲ್ಲರೂ ಬಸವಣ್ಣನವರನ್ನು ನೆನಪಿಸ್ಕೋತಾರೆ, ಬಸವಣ್ಣನವರ ಹೆಸರು ಹೇಳ್ತಾರೆ. ಆದರೆ ಒಂದೇನು ಅಂತಂದರೆ ಬಸವಣ್ಣನವರು ಮುಖ್ಯವಾಗಿ ಹೇಳಿದ್ದು ಕಾಯಕವೇ ಕೈಲಾಸ ಅಂತ, ಅದನ್ನೇ ಎಲ್ಲ ಬಿಟ್ಟಿದ್ದಾರೆ. ಕಾಯಕದ ಅವಶ್ಯಕತೆಯೇ ಇಲ್ಲ, ಏನೋ ಒಂದು ಮಾಡಿಕೊಂಡು ಒಂದಷ್ಟು ಹಣ ಸಂಪಾದನೆ ಮಾಡಿ ಜೀವನ ಮಾಡೋಣ ಅಂತ ಹೋಗೋದು. ಆದರೆ ಸ್ವಂತಕ್ಕೆ ಏನಾದರೂ ಸಮಸ್ಯೆ ಅಂತ ಆದಾಗ ಬಸವಣ್ಣನವರ ಹೆಸರು ಹೇಳೋದು ಬಹಳ ಅಭ್ಯಾಸ ಆಗೋಗಿದೆ. ಪ್ರಾಯಶಃ ನಾವು ನಮ್ಮ ಹಿರಿಯರನ್ನು, ನನ್ನ ಲೆಕ್ಕಕ್ಕೆ ಆ ಕಾಲದಿಂದ ರಾಮಕೃಷ್ಣರಿಂದ ಹಿಡಿದು ಇತ್ತೀಚಿನ ದಿನಗಳಂದು ಬಂದ ಎಲ್ಲ ಮಹಾಮಹಿಯವರು ನಮಗೆ ಹಿರಿಯರು. ಅವರನ್ನು ನಾವು ಫಾಲೋ ಮಾಡಬೇಕೆ ಹೊರತು ಅವರು ಹೇಳಿದ್ದೇನೆ ಹೇಳಿಕೊಂಡು ನಿಮಗೂ ಮೋಸ ಮಾಡ್ಕೊಂಡು ತಿರುಗಬಾರದು. ಪ್ರಾಯಶಃ ಆ ದೃಷ್ಟಿಕೋನದಲ್ಲಿ ನೋಡೋದು ವಾಸಿ ಅಂತ ಕಾಣುತ್ತೆ. ಬಸವಣ್ಣನವರು ಇದೊಂದು ವಚನ ನನಗೆ ಭಾಳ ಇಷ್ಟ ಆಗಿದೆ. ಈ ವಿಷಯದಲ್ಲಿ ಬಂದಾಗ ತ್ರಾಸಿಯನ್ನು ಕೈಯಲ್ಲಿ ಹಿಡಿದು ಒಂದು ತಕ್ಕಡಿಯಲ್ಲಿ ನಾನು ನುಡಿದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಇಟ್ಟರೆ ತಕ್ಕಡಿಯಲ್ಲಿ ಒಂದಂಶ ವ್ಯತ್ಯಯವಾದರೆ ಪ್ರಾಣವ ನೀವೇ ಕೊಡಲ್ಲ ಸಂಗಮ ದೇವ. ಬಸವಣ್ಣನವರು ಮುಖ್ಯವಾಗಿ ಹೇಳಿದ್ದು ಒಂದೇ, ನಾನು ನುಡಿದದಕ್ಕೂ ನಾನು ನಡೆದದ್ರಲ್ಲಿ ಏನಾದರೂ ಒಂದು ಸಣ್ಣ ವ್ಯತ್ಯಾಸ ಬಂದರೆ ಪ್ರಾಣವನ್ನು ಕೊಡ್ತೀನಿ ಅಂತ. ಪ್ರಾಯಶಃ ನಾವು ಸಣ್ಣ ವ್ಯತ್ಯಾಸದ ಪ್ರಶ್ನೆ ಬೇಡ, ಹತ್ತತ್ರ ಆದರೂ ಬರೋದಕ್ಕೆ ಪ್ರಯತ್ನ ಪಡಬಹುದೇನೋ ಅಂತ. ಹಾಗೆ ಇನ್ನೊಂದು ಮಾತಿದೆ, ಇದು ಅಲ್ಲಮ್ಮ ಪ್ರಭುವಿನ ವಚನ. ಇದು ನನಗೆ ಭಾಳ ಇಷ್ಟ ಆಗ್ತದೆ, ಯಾಕಂದರೆ ನಾವು ಯಾವ ಥರ ನರಳ್ತಾ ಇದ್ದೀವಿ ಅಂತ. ಯಾಕಂದರೆ ಈ ಕಾಲದಲ್ಲಿ ಏನಾಗಿದೆ, ಎಲ್ಲರೂ ಎಲ್ಲದರ ಬಗ್ಗೆನೂ ಮಾತಾಡ್ತಾರೆ. ಅದಕ್ಕೇನು ಹಿಂದೆ ಮುಂದೆ ಇಲ್ಲವೇ ಇಲ್ಲ, ಪ್ರತಿಯೊಬ್ಬರೂ ಅವರೇ ದೊಡ್ಡವರು, ಎಲ್ಲರೂ ಸ್ವಯಂಭೂಗಳೇ. ನಾನೊಬ್ಬ ಸಣ್ಣ ಮನುಷ್ಯ, ಜನಸಾಮಾನ್ಯ. ಹಾಗಾಗಿ ಈ ವಚನಗಳನ್ನು ಓದಿ ಎಲ್ಲೋ ಒಂದು ಕಡೆ ನನಗೆ ಅಂಕುಶದ ಅವಶ್ಯಕತೆ ಇದೆ ಅಂತಾದಾಗ ಪ್ರಾಯಶಃ ಈ ವಚನಗಳು ನನಗೆ ಹೇಳುತ್ತವೆ, ಇಲ್ಲಿ ನಿನಗೆ ಅಂಕುಶ ಬೇಕಿದೆ, ನೀನು ಹಾಕೋ ಅಂತ. ಅಲ್ಲಮ್ಮ ಪ್ರಭುವಿನ ಒಂದು ವಚನ ಭಾಳ ಚೆನ್ನಾಗಿದೆ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ. ಹುಟ್ಟು ಬಂಜೆಯ ಮಗನೊಬ್ಬ ಈಯ ದೆಮ್ಮೆಯ ಗಿಣ್ಣ ಬೇಡಿದನು, ಕೊಂಬಿಲ್ಲದ ಮರವ ನೇರಿ ಹೊಟ್ಟೆ ತುಂಬ ಹಣ್ಣೆ ಮೇಯ್ದನು, ಗುಹೇಶ್ವರ ಇಳಿ ಇಳಿ ಎಂದರೆ ಅಳುತ್ತಿದ್ದಾನೆ. ಅರ್ಥ ಇಷ್ಟೇ, ಇದು ಮೋಹಕ್ಕೆ ಸಿಕ್ಕವರ ಗತಿಯಂತೆ. ಈ ಮೊದಲೇ ಇವನು ತನ್ನ ತಾನು ಅರಿತವನಲ್ಲ, ಬಂಜೆಯ ಮಗ ಅನ್ನೋ ಮಾತು ಬರುತ್ತೆ, ತಾನೇನು ಅನ್ನೋದೇ ಗೊತ್ತಿಲ್ಲ, ತನ್ನ ತಾನು ಅರಿತವನಲ್ಲ. ಇವನು ತಿನ್ನೋದು ಕೇವಲ ಕಾಣದ ಅಥವಾ ಇಲ್ಲದ ವಸ್ತು, ಈಯದೆಮ್ಮೆಯ ಗೆಣ್ಣು. ಈಯದೆಮ್ಮೆ ಹಾಲೇ ಕೊಡೋದಿಲ್ಲ, ಗಿಣ್ಣ ಹೇಗೆ ಬರುತ್ತೆ? ಆದರೆ ಇವನು ತಿಂತಾ ಇರೋದು ಅದನ್ನು, ಕೇವಲ ಕಾಣದ ಅಥವಾ ಇಲ್ಲದ ವಸ್ತುವನ್ನು. ಅವನು ಏರಿ ಕೂತಿರೋದು ಜ್ಞಾನವಿಲ್ಲದ ಅಸತ್ಯ, ಅಂದರೆ ಕೊಂಬಿಲ್ಲದ ಮರ. ಅಲ್ಲಿ ಅವನು ಹೊಟ್ಟೆ ತುಂಬ ಹಣ್ಣು ತಿಂತಾನಂತೆ, ಅದು ಭ್ರಮೆಯ ತೃಪ್ತಿ.
ಅದರಲ್ಲಿ ಅವನು ಎಷ್ಟು ಮುಳುಗಿದ್ದಾನೆ ಅಂದರೆ ಬಿಟ್ಟು ಬರೋದಕ್ಕೆ ಸಂಕಟ ಅಂತೆ, ಗುಹೇಶ್ವರ ಬಿಡು ಬಿಡು ಅಂದರೆ ಇವನು ಅಳುತ್ತಾನೆ. ಪ್ರಾಯಶಃ ನಮ್ಮೆಲ್ಲರದ್ದು ಅಷ್ಟೇ ಅಂತ ಕಾಣುತ್ತೆ, ನಾವೆಲ್ಲರ ಬದುಕಿನ ದೃಷ್ಟಿಕೋನಗಳು ಅಷ್ಟೇ ಅಂತ ಕಾಣುತ್ತೆ. ಹೆಚ್ಚು ಮಾತಾಡಿ ವೇದಿಕೆಯ ಸಮಯವನ್ನು ವ್ಯರ್ಥಗೊಳಿಸೋದಿಲ್ಲ. ಸಾಮಾನ್ಯವಾಗಿ ಈ ತರಹದ ವೇದಿಕೆಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ. ಇಲ್ಲಿ ಬಂದ ಮೇಲೆ ನನಗೆ ಅರ್ಥ ಆದದ್ದು ಅನ್ನು ಅಂದರೆ, ಕೆರೆ ತುಂಬಿದ್ದನ್ನು ನೋಡಿದೆ, ಪ್ರಕೃತಿಯ ಮಧ್ಯೆ ಬದುಕಿದವನು, ಹಾಗಾಗಿ ತುಂಬಿದ ಕೆರೆ ಹಸಿರು ಮರಗಿಡಗಳನ್ನು ನೋಡಿದ್ರೆ ಮನಸ್ಸು ತುಂಬಿ ಬರುತ್ತೆ. ಕೇಳಿದೆ, ಅವರಂದರು ಸ್ವಾಮಿ ಏತ ನೀರಾವರಿ ಯೋಜನೆ ಅಂತೇಳಿ ಇಲ್ಲಿರೋ ಕೆರೆಗಳನ್ನೆಲ್ಲ ತುಂಬಿದ್ದಾರೆ ಅಂತ. ಪ್ರಾಯಶಃ ಒಂದು ಮಠ ಮಾಡಬೇಕಾದ ವಿಷಯವೇ ಇದು. ಏನು ಜನಗಳಿಗೆ ಏನು ಬೇಕು, ದಿನನಿತ್ಯದ ಜನಗಳಿಗೆ ಏನು ಬೇಕು ಅದನ್ನು ಕೊಡೋದು. ಎಲ್ರಿಗೂ ಒಂದು ಕಾರ್ ಕೊಡ್ತೀನಿ, ಒಂದು ಬಸ್ ಕೊಡ್ತೀನಿ, ಅದೆಲ್ಲ ಪ್ರಶ್ನೆ. ನಾನು ದುಡಿತೀನಿ, ತಿಂತೀನಿ, ನನಗೆ ಬೇಕಾದ ಸೌಕರ್ಯಗಳನ್ನು ದಯವಿಟ್ಟು ಕೊಡಿ ಅನ್ನೋ ಭಾವ ಬಂದಾಗ ಕೆರೆಗಳನ್ನು ತುಂಬೋದು ಮುಖ್ಯ ಆಗುತ್ತೆ. ಎರಡನೇದು ವಿದ್ಯೆ. ಯಾಕಂದರೆ ನಮ್ಮಲ್ಲಿ ಎಲ್ಲ ಮಕ್ಕಳು ಕೂಡ ಬಹಳ ಒಳ್ಳೆಯವರಾಗೇ ಹುಟ್ಟುತ್ತಾರೆ, ಒಳ್ಳೆಯವರಾಗೇ ಇರ್ತಾರೆ. ಆದರೆ ಬೆಳೀತಾ ಬೆಳೀತಾ ಯಾಕೆ ಬೇರೆ ಬೇರೆ ರೂಪಗಳನ್ನು ಹೋಲ್ತಾರೆ ನನಗಂತೂ ಗೊತ್ತಿಲ್ಲ. ಎಲ್ಲಿಯ ಒಂದು ಕಡೆ ಬೆಳೆದ ಮೇಲೆ ಅದೇ ಒಳ್ಳೆತನ ಮುಂದುವರೆದ್ರೆ ಪ್ರಾಯಶಃ ಇದಕ್ಕಿಂತ ಉತ್ತಮ ಸಮಾಜ ಬರಬಹುದೇನೋ. ಈ ದೃಷ್ಟಿಕೋನದಲ್ಲಿ ವಿದ್ಯೆ ಮುಖ್ಯ ಆಗತ್ತೆ. ಈ ದೇಶದ ಗುರುತೇ ಅದು. ಯಾವ ಧರ್ಮಗುರುವು ಪಟ್ಟದಲ್ಲಿ ಕೂತು ಆಡಳಿತ ನಡೆಸಲಿಲ್ಲ, ಆದರೆ ಪಟ್ಟಕ್ಕೆ ಬೇಕಾದವರನ್ನು ಕೂರಿಸಿ ತಿದ್ದಿ ಅವರಿಗೆ ಧರ್ಮವನ್ನು ಬೋಧಿಸಿ ಅವರನ್ನು ಧರ್ಮದಾರಿಯಲ್ಲಿ ನಿಲ್ಲಿಸಿ ಧರ್ಮ ಬಿಟ್ಟು ನಡೆದಾಗ ಅವರ ಕಿವಿ ಹಿಂಡಿ ಮತ್ತೆ ಧರ್ಮದ ದಾರಿಗೆ ತಂದದ್ದು ಇದು ದೇಶದ ಗುರುಗಳು ಮಾಡಿದ್ದು. ಚಾಣಕ್ಯ ಚಂದ್ರಗುಪ್ತ ಅಂತ ಕರಿಬೋದು ನಾವು, ವಿದ್ಯಾರಣ್ಯ ಹಕ್ಕಬುಕ್ಕ ಅಂತ ಕರಿಬೋದು, ರಾಮದಾಸರು ಮತ್ತು ಶಿವಾಜಿ ಅಂತ ಕರಿಬೋದು. ಉದ್ದಕ್ಕೂ ಈ ಥರದ ಉದಾಹರಣೆಗಳು ಸಾಕಷ್ಟು ಇವೆ. ಪ್ರಾಯಶಃ ಆ ಸಂತತಿಯಲ್ಲಿ ಅಂದರೆ ಅದೇ ಒಂದು ಪರಂಪರೆಯಲ್ಲಿ ಮುಂದುವರೆದ ಈ ತರಹದ ಮಠಗಳು ಇನ್ನಷ್ಟು ಅಭಿವೃದ್ಧಿಯಾಗಲಿ. ರಾಜಕೀಯಕ್ಕೆ ಧರ್ಮ ಬೇಕು, ಆದರೆ ಧರ್ಮದಲ್ಲಿ ರಾಜಕೀಯ ಬೇಡ. ನಮ್ಮಲ್ಲೇನಾಗಿದೆ, ರಾಜಕೀಯದಲ್ಲಿ ಧರ್ಮ ಹೋಗಿದೆ, ಧರ್ಮದಲ್ಲಿ ರಾಜಕೀಯ ಸೇರಿ ಎರಡೂ ಸೇರಿ ಗೊಂದಲ ಉಂಟಾಗಿದೆ. ಪ್ರಾಯಶಃ ನಾವು ಜನಸಾಮಾನ್ಯರು, ಯಾಕಂದರೆ ನಾನು ಹೇಳ್ತೀನಲ್ಲ, ಎಲ್ಲದರ ನರಳಾಟ ಯಾವುದೇ ಅಪಸವ್ಯ ಆದರೆ ಮೊದಲು ಹೋಗೋದು ನಾವೇ, ಮೊದಲ ಹೊಡೆತ ಜನಸಾಮಾನ್ಯರಿಗೆ ಬೀಳೋದು. ಹಾಗಾಗಿ ನನ್ನದು ಒಂದೇ ಒಂದು ಸಣ್ಣ ಅರಿಕೆ, ರಾಜಕೀಯದವರು ಧರ್ಮ ಬಿಡೋದು ಬೇಡ, ಧರ್ಮದಲ್ಲಿ ನಾವು ದಯವಿಟ್ಟು ರಾಜಕೀಯ ಮಾಡೋದು ಬೇಡ. ಎಲ್ಲ ಧರ್ಮಗಳು ಬೋಧಿಸಿದ್ದು ಒಂದೇ, ಏನು ಜನ ಚೆನ್ನಾಗಿರಬೇಕಲ್ವ ಅಷ್ಟೇ, ಅದು ಬಿಟ್ಟು ಬೇರೇನು ಬೋಧಿಸಿದೆ ಧರ್ಮ? ಆದರೆ ನನ್ನ ಧರ್ಮ ದೊಡ್ಡದು, ನಿನ್ನ ಧರ್ಮ ದೊಡ್ಡದು ಅಂದಾಗ ಹೇಳೋದಕ್ಕೆ ಯಾರು ಅಂತ. ಕೊನೆಯಲ್ಲಿ ಒಂದೇ ಒಂದು, ಯಾರೋ ಹೇಳ್ತಾರೆ ಅವ್ರ ದೇವರಲ್ಲ ಇವ್ರ ದೇವರಲ್ಲ ಎಲ್ಲ ಭಾಷೆನೂ ಬರುತ್ತೆ. ಬೇಂದ್ರೆಯವರ ಔದುಂಬರ ಗಾಥೆಯಲ್ಲಿ ಒಂದೇ ಒಂದು ಸಣ್ಣ ಕಥೆಯ ಥರ ಹೇಳ್ತಾರೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾರೋ ಒಬ್ಬ ಪುರಾಣಿಕರಿದ್ದರಂತೆ, ಸಂಜೆ ಆಗ್ತಿದ್ದಕ್ಕೆ ಪುರಾಣ ಪ್ರವಚನ ಮಾಡೋರು, ದೇವರ ಬಗ್ಗೆ ಬಹಳ ಮಾತಾಡೋರು, ಭಾಷಣ ಮಾಡೋರು, ದೇವರ ಲೀಲಾ ವಿನೋದಗಳನ್ನು ಕಣ್ಣಿಗೆ ಕಟ್ಟು ಹಾಗೆ ಮಣ್ಣಿಸ್ತಿದ್ರಂತೆ. ಯಾರೋ ಒಬ್ಬ ರೈತ ದಿನ ಸಂಜೆ ಕೆಲಸ ಮುಗಿಸಿ ಬರೋನು, ಇಲ್ಲಿ ಕೂರೋನು, ದೇವರ ಬಗ್ಗೆ ಕೇಳೋನು, ಅವನಿಗೊಂದು ಸಣ್ಣ ಈರ್ಷ್ಯೆ, ಇವರು ಎಷ್ಟು ಚಂದದಿಂದ ದೇವರ ಬಗ್ಗೆ ಮಾತಾಡ್ತಾರೋ ಆ ದೇವರನ್ನು ನಾನೊಮ್ಮೆ ನೋಡಬೇಕಂತ. ಅವನ ತಲೆಯಲ್ಲಿ ಪುರಾಣಿಕರು ದೇವರನ್ನು ನೋಡಿದ್ದಾರೆ ಅನ್ನೋ ಭ್ರಮೆ ಅವನಿಗೆ, ಪಾಪ ಮುಗ್ಧ. ಅವನೊಂದಿನ ಹೋದ, ಹೊಲದಲ್ಲಿ ಕೆಲಸ ಮುಗಿತು, ಸಂಜೆ ಕೆರೆ ಪಕ್ಕ ನಿಂತ, ದೇವರಂದ್ರೆ ನಾವು ಆಕಾಶ ನೋಡ್ತೀವಿ ಅಷ್ಟೇ, ಆಕಾಶ ನೋಡ್ದ ಕೂಗದ, ಅಯ್ಯ ದೇವರು ನೀನಿದ್ರೆ ಪ್ರತ್ಯಕ್ಷ ಆಗಿಲ್ದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ದೇವ್ರಿಗೆ ಅನ್ನಿಸ್ತಂತೆ. ಈ ಮುಗ್ಧ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ನಾನು ಹುಟ್ಟು ಹಾಕಿದ್ದೆ ಬದುಕೋದಕ್ಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು. ಹಾಗಾಗಿ ಮುಗ್ಧನ ಮಾತನ್ನು ಮೆಚ್ಚಿ ದೇವರು ಪ್ರತ್ಯಕ್ಷ ಆಗಿ ನಿಂತ ಅಂದಂತೆ, ನಾನೇ ದೇವರು ಅಂತ. ಆಗ ಈ ರೈತ ಅಂದಂತೆ, ನಾನು ದೇವರನ್ನು ನೋಡಿಲ್ಲ, ನೀನು ದೇವರು ಅಂತ ನಾನು ಹೇಗೆ ನಂಬಲಿ, ನನ್ನ ಜೊತೆ ಬಾ. ಕರ್ಕೊಂಡು ಬಂದು ಪುರಾಣಿಕರ ಮನೆ ಬಾಗಿಲು ತಟ್ಟಿದ್ನಂತೆ. ಪುರಾಣಿಕರು ಪಾಪ ರಾತ್ರಿ ಊಟ ಮಾಡಿ ಮಲಗಬೇಕಂತಿದ್ರು, ಬಾಗಿಲು ತೆಗೆದ್ರು, ಇವ ನಿಂತಿದ್ದಾನೆ ಏನಯ್ಯ ಅಂದ್ರಂತೆ. ರೈತ ಹೇಳಿದ್ನಂತೆ, ದೇವರು ಪ್ರತ್ಯಕ್ಷ ಆಗಿದ್ದಾನೆ, ಇವನು ಮನುಷ್ಯ ತನ್ನನ್ನು ತಾನು ದೇವರು ಅಂದ್ಕೋತಾನೆ, ನೀವು ದೇವರನ್ನು ಕಂಡವರು ಒಮ್ಮೆ ನೋಡಿ ಹೇಳಿ ಅಂತ. ಆಗ ಪುರಾಣಿಕರಿಗೆ ಅರ್ಥ ಆಯ್ತಂತೆ, ತಾನೂ ದೇವರನ್ನು ನೋಡಿಲ್ಲ ಅಂತ. ದೇವರು ಒಂದು ಅನುಭವ, ಅದು ನನ್ನ ಅನುಭವ, ನನ್ನ ತೃಪ್ತಿ, ನನ್ನ ನೆಮ್ಮದಿ. ಎಲ್ಲರ ದೇವರ ಯೋಗ್ಯತೆಯು ಅವನವನಷ್ಟೇ ಇರುತ್ತದೆ. ನಾನು ಅಯೋಗ್ಯನಾದರೆ ಪ್ರಾಯಶಃ ನನ್ನ ದೇವರ ಯೋಗ್ಯತೆ ಕಮ್ಮಿ ಆಗುತ್ತೆ. ಹಾಗಾಗಿ ನನ್ನ ಧರ್ಮಕ್ಕೆ ಶಕ್ತಿ ಬರಬೇಕು ಅಂದರೆ ನಾನು ಪ್ರಾಮಾಣಿಕನಾಗಿರಬೇಕು, ನನ್ನ ದೇವರಿಗೆ ಶಕ್ತಿ ಬರಬೇಕು ಅಂದರೆ ನನ್ನ ನೈತಿಕತೆ ಚೆನ್ನಾಗಿರಬೇಕು. ನಾನು ಅಪ್ರಾಮಾಣಿಕ ಮತ್ತು ನಾನು ನೈತಿಕತೆ ಕಳ್ಕೊಂಡ್ರೆ ನನ್ನ ಧರ್ಮಕ್ಕೆ ಕೆಟ್ಟ ಹೆಸರು ಮತ್ತು ನನ್ನ ದೇವರಿಗೆ ಕೆಟ್ಟ ಹೆಸರು. ಹೇಳೋದಕ್ಕೆ ಇನ್ನೇನಿದೆ, ಹೇಳಬೇಕಾದ ನಾಲ್ಕು ಮಾತುಗಳು ಹೇಳಿ ಮುಗಿಸಿದ್ದೀನಿ. ಈ ತರಹದ ಅದ್ಭುತವಾದ ವೇದಿಕೆಯಲ್ಲಿ ನನಗೊಂದು ಅವಕಾಶ ಕೊಟ್ಟದ್ದಕ್ಕಾಗಿ
ಕೃತಜ್ಞತೆಯನ್ನು ತಿಳಿಸ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.